ಬಲವನ್ನು ರವಾನಿಸುವ ಈ ಪ್ರಯೋಗಕ್ಕೆ ಒಂದು ಕಡ್ಡಿ ಪೆಟ್ಟಿಗೆ ಇದ್ದರೂ ಸಾಕು ಎಲ್ಲ ಕಡ್ಡಿಗಳನ್ನು ಪೆಟ್ಟಿಗೆಯಿಂದ ಹೊರತೆಗೆಯರಿ ಒಂದು ಕಡ್ಡಿಯನ್ನು ಕೆಳಗಿಟ್ಟು ಅದರ ಮೇಲೆ ಅಡ್ಡವಾಗಿ ಇನ್ನೊಂದು ಕಡ್ಡಿಯನ್ನಿಡಿ ಮೂರನೇ ಕಡ್ಡಿಯನ್ನು ಮೊದಲಿನ ಕಡ್ಡಿಯ ಚಿಕ್ಕ ಬದಿಗೆ ಮೇಲಿಡಿ ನಾಲ್ಕನೇ ಕಡ್ಡಿಯನ್ನು ಮೂರನೆಯ ಉದ್ದದ ಬದಿ ಹಾಗೂ ಅಡ್ಡವಿರುವ ಎರಡನೇ ಕಡ್ಡಿಯ ಸಮೀಪದಲ್ಲಿ ಇಡಿ ನಾಲ್ಕನೇ ಕಡ್ಡಿಯನ್ನು ಸ್ವಲ್ಪ ಒತ್ತಿದಾಗ ಎರಡನೇ ಕಡ್ಡಿ ಮೇಲೆತ್ತುವುದು ಹೀಗೆ ಬಲವು ನಾಲ್ಕನೇ ಕಡ್ಡಿಯಿಂದ ಎರಡನೇ ಕಡ್ಡಿಗೆ ರವಾನಿಸುವುದು ಹೀಗೆ ಐದನೇ ಕಡ್ಡಿಯನ್ನು ನಾಲ್ಕರ ಉದ್ದದ ಬದಿಯಲ್ಲಿ ಉದ್ದವಾಗಿ ಬರುವಂತೆ ಇಡಿ ಇದೇ ರೀತಿ ಇನ್ನೂ ಕೆಲ ಕಡ್ಡಿಗಳನ್ನು ಚಿತ್ರದಲ್ಲಿ ತೋರಿಸಿದಂತೆ ಒಂದಾದ ಮೇಲೆ ಒಂದರಂತೆ ಒಮ್ಮೆ ಉದ್ದ ಇನ್ನೊಮ್ಮೆ ಅಡ್ಡ ಬರುವಂತೆ ಇಡುತ್ತಾ ಹೋಗಿ ಈ ರೀತಿಯಾಗಿ ಇಲ್ಲಿ ಕಡ್ಡಿಯ ಸರಪಳಿ ತಯಾರಾಗಬಹುದು ಈಗ ಕೊನೆಯ ಕಡ್ಡಿಯನ್ನು ಕೆಳಗೆ ಒತ್ತಿದಾಗ ಎರಡನೇ ಕಡ್ಡಿ ಮೇಲೆತ್ತುವುದನ್ನು ನೀವು ಗಮನಿಸಿ ಈ ಸರಪಳಿಯ ಉದ್ದವನ್ನು ನೀವು ಹೆಚ್ಚಿಸಬಹುದು ಕಡ್ಡಿಗಳ ವಿನ್ಯಾಸದಲ್ಲಿ ಬದಲಿಲ್ಲ ಎಂಬುದನ್ನು ನೀವು ಗಮನಿಸಿರಬಹುದು ಕೊನೆಯ ಕಡ್ಡಿಯನ್ನು ಕೆಳ ಹೊತ್ತಿದಾಗ ಮತ್ತೆ ಎರಡನೇ ಕಡ್ಡಿ ಮೇಲೆ ಕೆಳಗೆ ಬರುವುದನ್ನು ನೀವು ಖಚಿತಪಡಿಸಿರಿ ಈ ರೀತಿಯಾಗಿ ನಿಮ್ಮ ಬೆರಳಿನಲ್ಲಿಯ ಬಲವು ನಡುವಿರುವ ಕಡ್ಡಿಗಳ ಮುಖಾಂತರ ಮೊದಲನೇ ಕಡ್ಡಿಯವರೆಗೆ ತನ್ನಷ್ಟಕ್ಕೆ ತಾನೇ ಹೋಗುವುದು ಇದು ಒಂದು ಬಹು ಅಂದದ ಪ್ರಯೋಗ